ಕರ್ನಾಟಕ ಟಿವಿಗೆ ಸ್ವಾಗತ. ಟೀ ಅನ್ನೋದು ಹಲವರ ಜೀವನದಲ್ಲಿ ಬೇಕೇ ಬೇಕು ಅನ್ನೋ ಪೇಯ. ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣ, ನಂತರ 10 ಗಂಟೆಗೆ ಊಟದ ಹೊತ್ತಿಗೆ, ಊಟ ಮುಗಿದ ಬಳಿಕ ಸಂಜೆ ಒಮ್ಮೆ, ಮತ್ತೆ ರಾತ್ರಿ ಮಲಗುವ ಮುನ್ನವೂ ಚಹಾ ಕುಡಿದು ಮಲಗುವವರಿದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಚಹಾ ಸೇವನೆ ಮಾತ್ರ ತ್ಯಜಿಸೋಕೆ ಆಗಲ್ಲ ಅನ್ನುವವರಿದ್ದಾರೆ. ಅಂಥ ಚಹಾ ಪ್ರಿಯರಿಗಾಗಿಯೇ ಎರಡು ರೀತಿಯ ಚಹಾದ ರೆಸಿಪಿಯನ್ನು ತಂದಿದ್ದೇವೆ. ಒಂದು ಮಸಾಲಾ ಚಾಯ್, ಎರಡನೆಯದು ಹೋಟೆಲ್ ಸ್ಟೈಲ್ ಸ್ಪೆಷಲ್ ಚಾಯ್. ಇವೆರಡನ್ನು ಹೇಗೆ ಮಾಡೋದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ಚಹಾ ಪ್ರಿಯರಿಗಾಗಿ ಮಸಾಲಾ ಚಾಯ್ ರೆಸಿಪಿ. ಚಹಾ ಪುಡಿ, ಹಾಲು, ನೀರು, ಸಕ್ಕರೆ, ಒಂದು ಪಲಾವ್ ಎಲೆ, ಚಿಕ್ಕ ತುಂಡು ದಾಲ್ಚೀನಿ, 5 ಕಾಳು ಮೆಣಸು, 1/2 ಸ್ಪೂನ್ ಸೋಂಪು, 2 ಲವಂಗ, 1 ಏಲಕ್ಕಿ, ಚಿಕ್ಕ ತುಂಡು ಹಸಿ ಶುಂಠಿ, ಇವಿಷ್ಟು ಮಸಾಲಾ ಚಾಯ್ ಮಾಡಲು ಬೇಕಾಗುವ ಸಾಮಗ್ರಿ. ಪಲಾವ್ ಎಲೆ, ದಾಲ್ಚೀನಿ, ಕಾಳುಮೆಣಸು, ಸೋಂಪು, ಲವಂಗ, ಏಲಕ್ಕಿ, ಹಸಿ ಶುಂಠಿ ಇವಿಷ್ಟನ್ನು ಕುಟ್ಟಿ ತರಿತರಿಯಾಗಿ ಪುಡಿ ಮಾಡಿ. ನಂತರ ಗ್ಯಾಸ್ ಆನ್ ಮಾಡಿ ಪಾತ್ರೆಗೆ ನೀರು, ಚಹಾ ಪುಡಿ, ಸಕ್ಕರೆ ಹಾಕಿ ಕುದಿಸಿ. ನಂತರ ತಯಾರಿಸಿದ ಚಹಾ ಮಸಾಲೆಯನ್ನು ಸೇರಿಸಿ 2 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿ. ಅದಕ್ಕಿಂತ ಹೆಚ್ಚು ಕುದಿಸಬೇಡಿ, ಇಲ್ಲವಾದಲ್ಲಿ ಚಹಾ ಕಹಿಯಾಗುತ್ತದೆ. ಇದಾದ ಬಳಿಕ ಹಾಲನ್ನು ಸೇರಿಸಿ ಮತ್ತೆ ಮಂದ ಉರಿಯಲ್ಲಿ 2 ನಿಮಿಷ ಕುದಿಸಿದರೆ ಮಸಾಲಾ ಚಾಯ್ ರೆಡಿ. ಎರಡನೆಯದಾಗಿ ಹೋಟೆಲ್ ಸ್ಟೈಲ್ ಸ್ಪೆಷಲ್ ಚಾಯ್. ಚಹಾ ಪುಡಿ, ಹಾಲು, ನೀರು, ಸಕ್ಕರೆ, ಚಿಕ್ಕ ತುಂಡು ಶುಂಠಿ, 1 ಏಲಕ್ಕಿ, ಇವಿಷ್ಟು ಹೋಟೆಲ್ ಸ್ಟೈಲ್ ಸ್ಪೆಷಲ್ ಚಾಯ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿ. ಶುಂಠಿ ಮತ್ತು ಏಲಕ್ಕಿಯನ್ನು ಕುಟ್ಟಿ ತರಿತರಿಯಾಗಿ ಪುಡಿ ಮಾಡಿ. ಪಾತ್ರೆಯಲ್ಲಿ ನೀರು, ಚಹಾ ಪುಡಿ, ಸಕ್ಕರೆ ಹಾಕಿ ಕುದಿಸಿ. ಇದಕ್ಕೆ ಶುಂಠಿ ಮತ್ತು ಏಲಕ್ಕಿ ಪುಡಿ ಮಾಡಿ ಮಂದ ಉರಿಯಲ್ಲಿ 2 ನಿಮಿಷ ಕುದಿಸಿ. ಈಗ ಇದಕ್ಕೆ ಹಾಲು ಸೇರಿಸಿ ಮತ್ತೆ ಮಂದ ಉರಿಯಲ್ಲಿ 2 ನಿಮಿಷ ಕುದಿಸಿ. ಹೀಗೆ ಕುದಿಸುವಾಗ ಸೌಟಿನಿಂದ ಚಹಾದಲ್ಲಿ ಕೈಯಾಡಿಸುತ್ತೀರಿ. ಇದರಿಂದ ಚಹಾದ ಸ್ವಾದ ಹೆಚ್ಚುತ್ತದೆ. ಈಗ ಹೋಟೆಲ್ ಸ್ಟೈಲ್ ಸ್ಪೆಷಲ್ ಚಾಯ್ ರೆಡಿ. ಇನ್ನು ಇಲ್ಲಿ ಹೇಳಿರುವ ವಸ್ತುಗಳಲ್ಲಿ ಯಾವುದಾದರೂ ವಸ್ತುವನ್ನು ಬಳಸಿದ್ದಲ್ಲಿ, ನಿಮಗೆ ಅಲರ್ಜಿ ಎಂದಾಗಿದ್ದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಬಳಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.